ಸ್ನೇಹಿತರೆ, 18/7/2024 ಪ್ರಕಾರ ಇಂದು ತುಂಗಭದ್ರಾ ಜಲಾಶಯಕ್ಕೆ ಭರ್ಜರಿ ಒಳಹರಿವು ಬಂದಿದ್ದು ಭರ್ತಿ 80,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬಂದಿದೆ. ಹಾಗಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇಂದು 46 TMCಯಷ್ಟು ನೀರು ಸಂಗ್ರಹವಾಗಿದೆ. ಇಂದು ಒಂದೇ ದಿನಕ್ಕೆ ಭರ್ಜರಿ 7 TMCಯಷ್ಟು ನೀರು ಹರಿದು ಬಂದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ತುಂಗಾ ಜಲಾಶಯಕ್ಕೆ ನೀರಿನ ಒಳಹರಿವಿನಷ್ಟೇ ಪ್ರಮಾಣದ ಹೊರಹರಿವನ್ನು ಬಿಡಲಾಗುತ್ತಿದೆ. ಭದ್ರಾ ಜಲಾಶಯ ಇನ್ನೂ ಭರ್ತಿಯಾಗಿಲ್ಲದ ಕಾರಣ ಭದ್ರಾ ಜಲಾಶಯದಿಂದ ಯಾವುದೇ ನೀರಿನ ಹೊರಹರಿವನ್ನು ನೀಡಲಾಗುತ್ತಿಲ್ಲ. ಭದ್ರಾ ಜಲಾಶಯ ಇನ್ನೇನು ಭರ್ತಿಯಾಗುವ ಹಂತದಲ್ಲಿದ್ದು ಇನ್ನು ಕೆಲವು ದಿನಗಳಿಂದ ಭದ್ರಾ ಜಲಾಶಯದಿಂದ ನೀರಿನ ಹೊರಹರಿವಿನ ನಿರೀಕ್ಷೆ ಮಾಡಲಾಗುತ್ತಿದೆ. ತುಂಗಭದ್ರಾ ಜಲಾಶಯ ಹೀಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗುತ್ತಿರುವ ಕಾರಣದಿಂದಾಗಿ ತುಂಗಭದ್ರಾ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಯೋಜನೆ ರೂಪಿಸಲಾಗುತ್ತಿದೆ.